ಸಿಂಪಲ್ ವೇವಿ ಶಿಲ್ಪ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಾಡ್ತಾ ಇರೋವಂತಹ ರೆಸಿಪಿ ಬೆಂಡೆಕಾಯಿ ಏನಿರುತ್ತಲ್ಲ ಆ ತೊಟ್ಟನ್ನ ಬಿಸಾಕ್ತೀವಲ್ಲ, ಸೊ ಆ ಬಿಸಾಕೋ ಅಂತಹ ಬೆಂಡೆಕಾಯಿಯ ತೊಟ್ಟಿನ ಮುಂಭಾಗ ನೋಡಿ, ಈ ಥರ ಮುಂಭಾಗ ಏನಿರುತ್ತೆ ಅದನ್ನು ನಾನು ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ಇವತ್ತು. ಸೊ ಇದು ತುಂಬ ಸಿಂಪಲ್ಲು ಮಾಡೋದು ಕೂಡ. ಫಸ್ಟ್ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆದಮೇಲೆ ಒಂದೂವರೆ ಸ್ಪೂನ್ನಷ್ಟು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಇದನ್ನು ಹುರ್ಕೊಳ್ಬೇಕು, ಸ್ವಲ್ಪ ಕೆಂಪಾಗಲಿವರೆಗೆ ಹುರ್ಕೊಳ್ಬೇಕು. ನೋಡಿ ಇವಾಗ ಕೆಂಪಾಗಿದೆ ಇದು, ಇಷ್ಟು ಹುರ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾನು ಈ ಬೆಂಡೆಕಾಯಿಯ ಮುಂಭಾಗ ಏನು ಕಟ್ ಮಾಡ್ಕೊಂಡಿದ್ದೆ ಅದು ಮತ್ತು ಅದ್ರ ತುದಿ ಕೂಡ ಹಾಕ್ಕೊಳ್ಬೋದು, ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು. ನಾನು ಮತ್ತೆ ಹಸಿಮೆಣಸಿನ್ಕಾಯಿನ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ನಾವಿದನ್ನು ಬಿಸಾಕೋ ಬದಲು ಈ ರೀತಿ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಹೆಲ್ದಿಯಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಇದು ಚಟ್ನಿ. ಮತ್ತು ನನಗೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಬೆಳ್ಳುಳ್ಳಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಿಂಗೆ ಹಾಕ್ಕೊಳ್ಬೋದು. ಇವಾಗ ಹುರಿದಾಗಿದೆ, ಇದು ತಣ್ಣಗಾಗಬೇಕು, ಸೊ ಅಲ್ಲಿ ತನಕ ಹಾಗೆ ಇಟ್ಕೊಳ್ಬೇಕು. ಈ ತಣ್ಣಗಾಗೋ ತನಕ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಅದೇ ಬಾಣಲೆಗೇ ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಸಾಸಿವೆನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಉದ್ದಿನ ಬೇಳೆನ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಚಿಟಿಕೆ ಇಂಗನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಹುರಿದ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕಬೇಕು. ಸೊ ಇದು ಒಗ್ಗರಣೆಗೆ, ಇದು ತಣ್ಣಗಾಗಲ್ಲಿವರೆಗೆ ನಾನು ಏನು ಹುರಿದಿಟ್ಕೊಂಡಿದ್ದೆಲ್ಲ ಅದನ್ನು ರುಬ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಮಿಕ್ಸಿ ಜಾಡಿಗೆ ನಾನು ಹುರಿದಿಟ್ಕೊಂಡಿರೋವಂತಹ ಬೆಂಡೆಕಾಯಿಯ ಮುಂಭಾಗ ಮತ್ತು ಅದರ ತುದಿ ಏನಿರುತ್ತೆ ಅದನ್ನು ಕಟ್ ಮಾಡಿ ಇಟ್ಕೊಂಡು ಹುರಿದಿದ್ದೀನಿ ಅದು. ಮತ್ತು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಇದಕ್ಕೆ. ತುರಿದು ಬಿಟ್ಟಾದರೂ ಹಾಕ್ಬೋದು ಅಥವಾ ಹೆಚ್ಚು ಬಿಟ್ಟಾದರೂ ಹಾಕ್ಬೋದು. ನೆಕ್ಸ್ಟ್ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಇದನ್ನು ಹಾಕಿದ್ಮೇಲೆ ಒಂದು ರೌಂಡ್ ರುಬ್ಕೊಳ್ಬೇಕು. ನೋಡಿ ಈಗ ರುಬ್ಬಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಬೇಕಂದರೆ ಹಾಕ್ಕೊಳ್ಬೋದು. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾನು ರುಬ್ಕೊಂಡಿದ್ದೀನಿ. ಸೊ ಇವಾಗ ಇದು ರೆಡಿಯಾಗಿದೆ ಚಟ್ನಿ. ಇದನ್ನು ಈಗ ಈ ಒಗ್ಗರಣೆ ಏನು ಮಾಡಿಟ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಹಾಕಿದ್ರೆ ಈಗ ರುಚಿಯಾದಂತಹ ಆರೋಗ್ಯಕರವಾದಂತಹ ಮತ್ತು ಬಿಸಾಡೋ ಅಂತಹ ಐಟಮ್ಸ್ನಲ್ಲಿ ಒಂದು ಹೆಲ್ದಿಯಾಗಿರೋಂತಹ ಒಂದು ಚಟ್ನಿ ರೆಡಿಯಾಗಿದೆ. ಇದು ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಹಾಕ್ಕೊಂಡ್ರೆ ತಂಬಳಿ ಥರ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿ ಈಗ ರುಚಿಯಾದಂತಹ ಬೆಂಡೆಕಾಯಿಯ ಮುಂಭಾಗ ಮತ್ತು ತುದಿಭಾಗದ ಚಟ್ನಿ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.